ಸ್ನೇಹಿತರೆ, ಬಹುಶಃ ನಾನು ಹೆಚ್ಚು ಶಿಕ್ಷಣದ ಬಗ್ಗೆನೇ ಹೆಚ್ಚು ಮಾತಾಡ್ತೇನೆ. ಅದಕ್ಕೆ ಪೂರಕವಾಗಿ ರಂಗಭೂಮಿ ಬಗ್ಗೆ ಸೇರಿಸ್ಕೊಳ್ತಾ ಹೋಗ್ತೇನೆ. ಯಾಕೆ ನನಗೀಗ ಅರ್ಥ ಆಗ್ತಿರೋದು ರಂಗಭೂಮಿಯ ಹಿನ್ನೆಲೆಯನ್ನಂತೂ ನೀವು ಸಾರ್ವಜನಿಕರಿಗೆ ಇದೆ, ಅದರ ಮೂಲಕ ಶಿಕ್ಷಣಕ್ಕೆ ಪ್ರವೇಶಿಸ್ತಿದ್ದೀರಿ. ಹಾಗಾಗಿ ನೀವು ಪ್ರವೇಶಿಸುತ್ತಾ ಇರುವ ಶಿಕ್ಷಣ ಕ್ಷೇತ್ರವನ್ನೇ ಹೆಚ್ಚು ಕಾನ್ಸಂಟ್ರೇಟ್ ಮಾಡಿ ಅದರ ಜೊತೆಗೆ ರಂಗಭೂಮಿಯನ್ನು ಇಟ್ಕೊಳ್ಳೋದಕ್ಕೆ ಪ್ರಯತ್ನಿಸ್ತಾ ಇರ್ತೇನೆ. ನಾವು ಶಿಕ್ಷಣ ಅಂದರೆ ಏನು ಅಂತಲೇ ಒಂದಿಷ್ಟು ಯೋಚಿಸೋಕ್ಕೆ ಪ್ರಯತ್ನ ಮಾಡ್ತೀವಿ. ಬೇರೆ ಬೇರೆ ವ್ಯಾಖ್ಯಾನಗಳು ಸಹಜವಾಗಿದೆ, ಎಲ್ಲ ಫೀಲ್ಡಲ್ಲಿರೋ ಹಾಗೆ ಈ ಫೀಲ್ಡಲ್ಲೂ ಕೂಡ ತುಂಬ ಬೇರೆ ಬೇರೆ ವ್ಯಾಖ್ಯಾನಗಳೆಲ್ಲ ಇವೆ. ಆ ಎಲ್ಲ ವ್ಯಾಖ್ಯಾನಗಳಿಗೆ ನಾನು ಹೋಗೋದಿಲ್ಲ, ಆದರೂ ಕೆಲವು ಅಂಶಗಳನ್ನಂತೂ ನಾವು ಗಮನಿಸಲೇಬೇಕಾಗ್ತದೆ. ಅದಕ್ಕೋಸ್ಕರ ಅದನ್ನು ಗಮನಿಸೋ ಪ್ರಯತ್ನ ಮಾಡ್ತೇನೆ. ಶಿಕ್ಷಣದ ಪದದ ವ್ಯುತ್ಪತ್ತಿಯಿಂದಲೇ ಪ್ರಾರಂಭಿಸ್ಕೊಂಡು ನೋಡೋಣ, ಏನಾಗುತ್ತೆ ಇದು. ಕನ್ನಡದ ಬಳಕೆಯಲ್ಲಿರ್ತಕ್ಕಂಥ ಪದವನ್ನು ಮತ್ತು ಇಂಗ್ಲೀಷ್ನಲ್ಲಿ ಬಳಕೆ ಇರುವ ಪದವನ್ನೇ ಗಮನಿಸ್ಕೊಂಡೆ ಸಾಕು. ಇಂಗ್ಲೀಷ್ನಲ್ಲಿ ಎಜುಕೇಷನ್ ಅಂತ ನಿಮ್ಗೆ ಗೊತ್ತಿದೆ, ಆ ಪದ ವ್ಯುತ್ಪತ್ತಿ ಎಜುಕೇಯರಿಂದ ಶುರುವಾಗುತ್ತೆ. ಏನು ಹಂಗಂದರೆ ಮೂಲ ಅರ್ಥ ಏನದು? ಅಥವಾ ಕನ್ನಡದಲ್ಲಿ ನಾವು ವ್ಯಾಪಕವಾಗಿ ಬಳಸುವಂಥ ಶಿಕ್ಷಣದ ಪದದ ವ್ಯುತ್ಪತ್ತಿ ಏನು, ಅದರ ಅರ್ಥ ಏನು? ಆ ವ್ಯುತ್ಪತ್ತಿಯ ಅರ್ಥಕ್ಕೂ ಈಗ ಚಾಲ್ತಿಯಲ್ಲಿರುವ, ಸಾಮಾನ್ಯವಾಗಿ ಚಾಲ್ತಿಯಲ್ಲಿರುವ ಅರ್ಥಕ್ಕೂ ಏನು ಸಂಬಂಧ ಆಗಿದೆ, ಇವುಗಳನ್ನು ಪರಿಶೀಲಿಸಿಕೊಂಡ್ರೂ ಕೂಡ ನಮ್ಮ ಅನೇಕ ಪ್ರಶ್ನೆಗಳಿಗೆ ಉತ್ತರ ಸಿಗುತ್ತೆ ಅಂತ ಭಾವಿಸ್ತೇನೆ. ಶಿಕ್ಷಣದ ಫಿಲಸಾಫಿಕಲ್ ಮೀನಿಂಗನೋ, ಸೈಕಲಾಜಿಕಲ್ ಮೀನಿಂಗನೋ, ಅಥವಾ ಸೋಷಿಯಲಾಜಿಕಲ್ ಮೀನಿಂಗನೋ, ಈವನ್ ದ ಪೊಲಿಟಿಕಲ್ ಮೀನಿಂಗ್, ಅದರ ಆಳಕ್ಕೆ ಹೋಗದೇನೆ ಬರೀ ಈ ಪದಶಃ ಅರ್ಥವನ್ನು ಇಟ್ಕೊಂಡ್ರೂ ಬೇರೆ ಬೇರೆ ರೀತಿಯಾದ ಡೈಮೆನ್ಷನ್ಸ್ ನಮಗೆ ಕಾಣಿಸೋಕ್ಕೆ ಶುರುವಾಗ್ಬಿಡುತ್ತೆ. ಈ ಶಿಕ್ಷಣದ ಪದದ ವ್ಯುತ್ಪತ್ತಿ ನಿಮಗೆ ಗೊತ್ತಿರಬೇಕು, ಕನ್ನಡದವ್ರಿಗಂತೂ ಚೆನ್ನಾಗೇ ಗೊತ್ತಿರುತ್ತೆ. ಶಿಕ್ಷಾ ಪದದಿಂದ ಬಂದದ್ದು ಶಿಕ್ಷಣ. ಶಿಕ್ಷೆ ಅಂದರೆ ದಂಡನೆ ಅಲ್ಲ, ದಂಡನೆ ಬೇರೆ, ಅದು ಪನಿಷ್ಮೆಂಟ್ ಅರ್ಥ ಬೇರೆ. ಶಿಕ್ಷಾ ಅಂತಂದರೆ ಒಂದು ಯಾವುದೋ ಒಂದು ಕೆಲಸದಲ್ಲಿ ಅಥವಾ ಒಂದು ಕಲಿಕೆಗೆ ಸಂಬಂಧಿಸಿದ ಹಾಗೆ, ಇನ್ನೂ ಸ್ಪಷ್ಟವಾಗಿ ಹೇಳೋದಾದರೆ ಒಂದು ವರ್ತನೆಗೆ ಸಂಬಂಧಿಸಿದ ಹಾಗೆ, ಒಂದು ಬಿಹೇವಿಯರ್ ವರ್ತನೆ, ಆ ವರ್ತನೆಯನ್ನು ಶಿಕ್ಷೆಗೆ ಒಳಪಡಿಸೋದು. ಶಿಕ್ಷೆಗೆ ಒಳಪಡಿಸೋದು ಅಂತಂದರೆ ಒಂದು ಕ್ರಮಕ್ಕೆ ಒಳಪಡಿಸೋದು ಅಂತ, ಒಂದು ವ್ಯವಸ್ಥೆಗೆ ಒಳಪಡಿಸೋದು ಅಂತ. ಸೊ ಶಿಕ್ಷಣ ಅಂದರೆ ಅಷ್ಟೇ, ಒಂದು ವ್ಯವಸ್ಥೆಗೆ ಒಳಪಡಿಸುವಂಥದ್ದು. ಅದರಿಂದ ಅದು ಶಿಕ್ಷ ಅನ್ನೋದರಿಂದ ಸಂಸ್ಕೃತದ ಸಂದರ್ಭದಲ್ಲಿ ಹಾಗೆ ಬಳಸಲ್ಪಟ್ಟಿರೋದನ್ನು ನಾವು ನೋಡ್ತೇವೆ. ಒಂದು ಯಾವುದೋ ಒಂದು ವ್ಯವಸ್ಥೆಗೆ ಒಳಪಡಿಸಿ ಅದರ ರೀತಿಯಲ್ಲಿ ಬೆಳೆಸ್ತಾ ಹೋಗುವಂಥದ್ದು. ಬೆಳೆಸೋದು ಅನ್ನೋ ಶಬ್ದನ ಬಳಸೋದು ಕೂಡಲೇ ಆ ಪದದ ನಾವು ಇಲ್ಲಿ ಯಾವ ಅರ್ಥದಲ್ಲಿ ಬಳಸ್ಕೊಳ್ತಿದ್ದೇನೆ ಅಂದರೆ ಎಜುಕೇರ್ ಅನ್ನುವ ಸಂದರ್ಭದಲ್ಲಿ. ಎಜುಕೇಷನ್ ಶಬ್ದದ ವ್ಯುತ್ಪತ್ತಿ ಎಜುಕೇರ್ ಅನ್ನೋ ಶಬ್ದದಿಂದ ಬರುತ್ತೆ. ಅದರ ಮೂಲ ಅರ್ಥ ಏನಂದರೆ ಬೆಳೆಸೋದು, ಟು ಗ್ರೋ, ಟು ಕಲ್ಟಿವೇಟ್, ಬೆಳೆಸೋದು. ಬೆಳೆಸೋದಕ್ಕೆ ಸಂಬಂಧಿಸಿದ್ದು ಏನನ್ನು ಬೆಳೆಸ್ತೇವೆ, ಹೇಗೆ ಬೆಳೆಸ್ತೇವೆ, ಅದೆಲ್ಲ ನಂತರದ ಅಂಶಗಳು, ಬೆಳೆಸೋದಷ್ಟೇ. ಇವು ಈ ಪದಗಳ ಮೂಲ ಅರ್ಥ. ಮೂಲ ಅರ್ಥ ಅಂದರೆ ಪದಶಃ ಅರ್ಥ, ಪದಶಃ ಅರ್ಥ ಅಷ್ಟೇ. ಸೊ ಆ ಅರ್ಥವನ್ನು ಬೇರೆ ಬೇರೆ ಕ್ಷೇತ್ರಗಳಿಗೆ ಇಟ್ಟು ನೋಡಿದಾಗ ಬೇರೆ ಬೇರೆ ಅರ್ಥಗಳು ಹೊಮ್ಮೋದಕ್ಕೆ ಶುರುವಾಗ್ತವೆ. ಆಗ ಎಜುಕೇಷನ್ನಿನ ವ್ಯಾಪ್ತಿ ಬೇರೆಯೇ ಕಾಣಿಸ್ತಾ ಹೋಗ್ತದೆ. ಅವುಗಳನ್ನು ಹೀಗೆ ನಿರ್ವಹಿಸುವುದು ಅಥವಾ ಅರ್ಥೈಸ್ಕೊಳ್ಳೋದು ಹೇಗೆ, ಈ ಮೂಲಭೂತ ಅಂಶವನ್ನು ಅರ್ಥೈಸ್ಕೊಳ್ಳೋದು ನಾವು ತುಂಬ ಇರುತ್ತೆ. ಒಂದು, ನಮ್ಮನ್ನು ನಾವು ಅರ್ಥ ಮಾಡ್ಕೊಳ್ಳೋದು ಭಾಳ ಮೊದಲನೇ ಹಂತ ಇದು ಆ್ಯಕ್ಚುಲಾಗಿ. ಆದರೆ ಈ ಮೊದಲನೇ ಹಂತ ಇದೆಯಲ್ಲ, ಕೊನೆಯ ತನಕ ಉಳ್ಕೊಳ್ಳೋ ಹಂತ ಅದೇನೆ. ನೀವು ಎಲ್ಲಿಂದ ಯಾವುದೇ ಕ್ಷೇತ್ರಕ್ಕೋದರೂ ಬರೋ ಸಮಸ್ಯೆ ಅಥವಾ ನಾವು ನಿಜಕ್ಕೂ ಕೆಲಸ ಮಾಡೋದೇನು ಅಂದರೆ ನಮ್ಮನ್ನು ನಾವು ಅರ್ಥ ಮಾಡ್ಕೊಳ್ಳೋಕ್ಕೆ.
ಟು ಲರ್ನ್ ಒನ್ಸ್ ಸೆಲ್ಫ್. ನಾನು ಯಾರು? ತಾತ್ವಿಕವಾದ ಪ್ರಶ್ನೆ. ನೀವೇ ನಿಮಗೆಲ್ಲರೂ ಗೊತ್ತಿದೆ ತತ್ವಶಾಸ್ತ್ರದಲ್ಲಿನ ಬಹಳ ಮೂಲಭೂತವಾದ ಪ್ರಶ್ನೆಗಳು ಯಾವುದು? ನಾನು ಯಾರು? ನಾನು ಎಲ್ಲಿಂದ ಬಂದೆ? ನಾನು ಎಲ್ಲಿಗೆ ಹೋಗ್ತೇನೆ? ಇದೇ ತಾನೆ ಮೂಲಭೂತವಾದ ಪ್ರಶ್ನೆ. ನಾನು ಯಾರು? ಕಲಿಯೋದು ಅಂತಂದರೆ ಇಷ್ಟೇ, ನಾನು ಯಾರು ಅಂತ ತಿಳ್ಕೊಳ್ಳೋದು. ನೀವು ಯಾವುದರಿಂದ ಯಾವುದೇ ಇತ್ತೀಚಿನ ಸಬ್ಜೆಕ್ಟ್ಗಳಿಗೆ ಹೋದರೂ ಕೂಡ ಆ ಎಲ್ಲ ಸಬ್ಜೆಕ್ಟ್ಗಳು ಕೂಡ ಮಾತಾಡೋಕ್ಕೆ ಪ್ರಯತ್ನಿಸೋದು ಇದನ್ನೇ, ಆದರೆ ಬೇರೆ ಬೇರೆ ಆ್ಯಂಗಲ್ಗಳಿಂದ ನೋಡುತ್ತೆ ಅಷ್ಟೆ. ಭಾಷೆ ತಗೊಂಡ್ರೆ ಭಾಷೆ ಕೂಡ ಮಾತಾಡುವಂಥದ್ದು ಮೂಲಭೂತವಾಗಿ ಇದನ್ನೇ, ಇದೇ ಪ್ರಶ್ನೆಗೆ ನಾನು ಯಾರು ಅಂತಲೆ. ತತ್ವಶಾಸ್ತ್ರ ಅಂತೂ ಬಹಳ ನೇರವಾಗಿ ಅದನ್ನು ಮಾತಾಡುತ್ತೆ. ಎಲ್ಲವೂ ಶುರುವಾಗೋದು ಅಲ್ಲಿಂದಲೇ, ತತ್ವಶಾಸ್ತ್ರದಿಂದಲೇ ಶುರುವಾಗೋದು. ಅದೇ ದ ಬೇಸಿಕ್ ಪ್ರಿಮೈಸಿಸ್. ಅದು ನಾಟಕ ಮಾಡ್ತೀವಿ ನಾವು ಅಂದರೂ ನಾಟಕ ಮಾಡೋದಕ್ಕೆ ಮೂಲಭೂತವಾದ ಪ್ರಶ್ನೆ ಇರೋದೇ ಇದು. ನಾನು ಯಾಕೆ ನಾಟಕ ಮಾಡ್ತೇನೆ ಅದು, ನಾನು ಯಾಕೆ ನಾಟಕ ಮಾಡ್ತೇನೆ ಅಂದರೆ ನಾನು ಯಾರು ಅಂತ ಗೊತ್ತಾಗಕ್ಕೆ. ಇದು ಎಷ್ಟು ಸುಂದರವಾಗಿರುತ್ತೆ ಇದು ಅಂತಂದರೆ, ಅಥವಾ ಕಾಂಪ್ಲಿಕೇಟೆಡ್ ಆಗಿ, ಸುಂದರವೂ ಹೌದು ಸಂಕೀರ್ಣವೂ ಹೌದು, ತುಂಬ ಕಾಂಪ್ಲೆಕ್ಸ್ ಆಗಿರ್ತದೆ ಇವು ಅಂತ. ಅದು ಎಷ್ಟು ಕಾಂಪ್ಲೆಕ್ಸ್ ಆಗಿರುತ್ತೋ ನಿಜಕ್ಕೂ ಉತ್ತರ ಅಷ್ಟೇ ಸರಳ ಇರುತ್ತದೆ. ಅದು ಕಷ್ಟ. ಅದು ಯಾವತ್ತೂ ಕಷ್ಟ ಇರೋದು ಯಾವುದಂದರೆ ಅತ್ಯಂತ ಸರಳವಾದದ್ದನ್ನು ಕಂಡುಕೊಳ್ಳೋದೇ ಅತ್ಯಂತ ಕಷ್ಟದ್ದು. ನೀವು ಪೇಂಟಿಂಗ್ ಇತ್ಯಾದಿಗಳ ಚರಿತ್ರೆಯನ್ನು ನೋಡಿದ್ರೆ ಗೊತ್ತಾಗ್ತದೆ ನಾನು ಯಾವುದನ್ನು ಮಾತಾಡ್ತಿದ್ದೀನಿ ಅಂದರೆ, ಉದಾಹರಣೆಗೆ ಪಿಕಾಸೋನ ಪೇಂಟಿಂಗ್ ಅಂತ ಇಟ್ಕೊಂಡ. ಪಿಕಾಸೋ ಯಾವ ಸ್ಕೂಲ್ ಆಫ್ ಪೇಂಟಿಂಗ್ ಅಂತ ಗೊತ್ತಾ? ಕ್ಯೂಬಿಸಮ್ಮು ಇತ್ಯಾದಿ ಎಲ್ಲ ಶೇಪ್ಗಳನ್ನು ಕ್ಯೂಬಿಸಮ್ನ ರೂಪಕ್ಕೆ ಇಳಿಸ್ಕೊಂಡು ಅದರ ಮೂಲಕ ಬೇರೆ ಬೇರೆ ಶೇಪ್ಗಳನ್ನು ಇಡ್ತಾ ಹೋಗ್ತಾನೆ. ಅದರ ಮೂಲಕ ಬೇರೆ ತುಂಬ ಸಂಕೀರ್ಣವಾದ ಶೇಪ್ಗಳನ್ನು ಕೂಡ ಇಡೋಕ್ಕೆ ಟ್ರೈ ಮಾಡ್ತಾನೆ. ಅದನ್ನು ಏನು ಮಾಡ್ತಿದ್ದಾನೆ? ಮೂಲಭೂತವಾದ ಯಾವುದೋ ಒಂದು ಜಿಯೋಮೆಟ್ರಿಕಲ್ ಶೇಪನ್ನು ಹಿಡಿಯೋಕ್ಕೆ ಟ್ರೈ ಮಾಡ್ತಾ ಇದ್ದಾನೆ. ಎಲ್ಲ ಆರ್ಟಿಸ್ಟ್ಗಳು ಮಾಡೋದು ಹಾಗೇ, ಆ ಮೂಲಭೂತವಾದ ಒಂದು ಅಂಶವನ್ನು ಹಿಡ್ಕೊಳ್ಳೋಕ್ಕೆ ಟ್ರೈ ಮಾಡ್ತಾ ಹೋಗೋದು. ಅದು ಶೇಪ್ಸ್ ಇರ್ಬೋದು, ಕಲರ್ಸ್ ಇರ್ಬೋದು, ಭಾಷೆಗೆ ಬಂದರೆ ಪದಗಳಿರ್ಬೋದು, ಯಾವುದೋ ಇರ್ಬೋದು. ಇದೆಯಲ್ಲ ಈ ಸಮಸ್ಯೆಯೇ ನಮಗೆ ಟು ಗ್ರೋ ಅನ್ನೋದಕ್ಕೆ ಸಂಬಂಧಿಸಿದ್ದು, ಶಿಕ್ಷಣ ಅನ್ನೋದಕ್ಕೆ ಸಂಬಂಧಿಸಿದ್ದು ಇಂಥದ್ದೇ ಪ್ರಾಬ್ಲಮ್. ಇದೇ ನಿಜವಾಗಿಯೂ ಶಿಕ್ಷಣದ ಮೂಲಭೂತ ನೆಲೆಯಾಗಿರುತ್ತೆ. ನಿಮ್ಮೆಲ್ರಿಗೂ ಗೊತ್ತಿದೆ, ಬಹುಶಃ ಅವ್ರಿಗಂತೂ ಚೆನ್ನಾಗಿ ಗೊತ್ತಿರುತ್ತೆ, ಯಾಕಂದರೆ 2-3 ಮಾಸ್ ಡಿಗ್ರಿ ಮಾಡ್ಕೊಂಬಂದಿರೋರಿಗೆ ಮೇಲಕ್ಕೆ ಹೋಗ್ತಾ 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 ಮೇಲಕ್ಕೆ ಅನ್ನೋದಕ್ಕಿಂತ ಆಳಕ್ಕೆ ಇಳಿತಾ ಇಳಿತಾ ಎರಡೂ ಒಂದೇ ಅನ್ನಿಸ್ತಿರುತ್ತೆ. ತಾತ್ವಿಕ ನಿಲುವಿಗೆ ಬರ್ತಾ ಇದ್ದೀನಿ ನಾನು, ಫಿಲಾಸಾಫಿಕಲ್ ಸ್ಟ್ಯಾಂಡ್ ಆಫ್ ಎ ಸಬ್ಜೆಕ್ಟ್. ಅದು ದ್ವೈತ ಇರ್ಬೋದು, ಮೋನಿಸಮ್ ಇರ್ಬೋದು, ಡ್ಯುಯಾಲಿಸಮ್ ಇರ್ಬೋದು, ಮತ್ತೊಂದು ಇರ್ಬೋದು, ಯಾವುದೇ ಇರ್ಬೋದು. ಸೊ ಅಲ್ಲಿಗೆ ಬಂದು ಬರ್ತಾ ಹೋಗುವಂಥದ್ದು ಇದೆಯಲ್ಲ, ಅದನ್ನು ನಾವು ಪ್ರಯತ್ನಿಸ್ತಾ ಹೋಗ್ತೇವೆ. ಸಾರಿ, ಸೊ ಶಿಕ್ಷಣದ ಸಮಸ್ಯೆ ಪ್ರಾರಂಭ ಆಗೋದಿಲ್ಲ ಅದನ್ನು ಅರ್ಥ ಮಾಡ್ಕೊಳ್ಳೋದ್ರಲ್ಲಿ ಅಂದರೆ ಏನು ಅಂತ. ಅದೇ ಸಂದರ್ಭದಲ್ಲಿ ನಮಗೆ ಗೊತ್ತಿರುವ ಹಾಗೆ ರಂಗಭೂಮಿ ಅಂದರೆ ಏನು ಈ ಪ್ರಶ್ನೆ ಇದೆಯಲ್ಲ, ಈ ಶಿಕ್ಷಣ ಅಂದರೆ ಏನು ಅನ್ನುವ ಪ್ರಶ್ನೆಯಷ್ಟೇ ಸಂಕೀರ್ಣವಾದದ್ದು, ಅಷ್ಟೇ ಸಮಸ್ಯಾತ್ಮಕವಾದದ್ದು. ಅಷ್ಟೇ ಅಲ್ಲ, ಇವೆರಡಕ್ಕೂ ಅದೇ ಸಂಬಂಧ ಇದೆ. ಇದು ಅದರ ಸ್ವಾರಸ್ಯ. ಯಾವತ್ತೂ ಶಿಕ್ಷಣವನ್ನು ಒಂದು ಫಾರ್ಮಲ್ ಅರ್ಥದಲ್ಲಿ ರೂಪಿಸ್ಕೊಂಡ್ವೋ ಬಹುಶಃ ಅವತ್ತೇ ರಂಗಭೂಮಿ ಕೂಡ ಹುಟ್ಕೊಂಡಿದೆ, ಅಥವಾ ರಂಗಭೂಮಿ ಹುಟ್ಕೊಂಡಾಗಲೇ ಈ ಶಿಕ್ಷಣ ಅನ್ನೋದು ಹುಟ್ಕೊಂಡಿದೆ. ಈ ಅರ್ಥದ ಶಿಕ್ಷಣವನ್ನು ಹೇಳ್ತಾ ಇರುವಂಥ ಶಿಕ್ಷಣ. ಆದರೆ ಈ ಎರಡಕ್ಕೂ ಒಂದು ನಾನ್ ಫಾರ್ಮಲ್ಲಾದ ಇನ್ಫಾರ್ಮಲ್ಲಾದ ಅನೌಪಚಾರಿಕವಾದ ಬಿಗಿನಿಂಗ್ ಇದೆ. ಅದು ನೇರವಾಗಿ ನಮ್ಮ ಬದುಕಿನಲ್ಲೇ ಇರುವಂಥದ್ದು. ಅದಕ್ಕೆ ಯಾವುದೇ ಫಾರ್ಮಲ್ ಸೂತ್ರಗಳು, ಫಾರ್ಮಲ್ ಇದು ಇಲ್ಲವೇ ಇಲ್ಲ. ಸಹಜವಾಗಿ ಬೆಳೆಯುವಾಗ ಆಗುವಂತಹ ಅಂಶಗಳೇನಿವೆ ಅವುಗಳಿಗೆ ಸಂಬಂಧಿಸಿದ್ದು. ಒಂದು ಸಣ್ಣ ಘಟನೆ ಏನು ಹೇಳ್ತಾನೆ, ಈ ಥರದ್ದು ಎಲ್ಲರ ಬದುಕಿನಲ್ಲಾಗಿರುತ್ತೆ. ನೀವು ನೋಡಿರ್ತೀರಾ, ನೀವು ಅನುಭವಿಸಿರ್ತೀರಾ, ಅಥವಾ ನೋಡ್ತಿರ್ತೀರ ನಾಳೆಯೂ ಕೂಡ.
ನನಗೆ ನನ್ನ ತಂಗಿಗೆ ಟ್ವಿನ್ಸ್ ಮಕ್ಕಳು, ಟ್ವಿನ್ಸ್ ಅವು. ಅವಿನ್ನು ನಾಲ್ಕು ವರ್ಷ ಆಗಿದ್ದಾಗಲೂ ಏನೋ ನಡೆದ ಘಟನೆ ಇದು. ಇದು ಟ್ವಿನ್ಸ್ ಅನ್ನೋದು ಕೂಡ ಇಂಪಾರ್ಟೆಂಟ್ ಅದು ಈ ಅರ್ಥದಲ್ಲಿ. ಈಗ ನಾನು ವಿವರಿಸೋಕೆ ಹೋಗ್ತಿರೋ ಅರ್ಥದಲ್ಲಿ ಅದರಿಂದ ಮುಖ್ಯ ಟ್ವಿನ್ಸ್ ಅನ್ನೋದು. ಒಂದು ಮಗು ಇನ್ನೊಂದು ಮಗುನ ಕೇಳಿದ್ದು, ಪ್ರಶ್ನೆ ಕೇಳಿದ ಪ್ರಶ್ನೆ ಇಷ್ಟೇ, ನಮಗೆ ಹೇಗೆ ಕಾಣುತ್ತದೆ? ಈ ಭಾಷೆ ಎಲ್ಲ ನನ್ನ ಭಾಷೆ, ಮಕ್ಕಳ ಭಾಷೆಯಲ್ಲಿ ಅವರು ಮಾತಾಡ್ತಿದ್ರು. ನಮ್ಗೆ ಹೇಗೆ ಕಾಣುತ್ತೆ? ಒಂದೇ ವಯಸ್ಸಿನ ಮಕ್ಕಳಿವು. ಒಂದು ಮಗು ಪ್ರಶ್ನೆ ಕೇಳ್ತಾ ಇದೆ, ಕೇಳಿದ್ದು ಇನ್ನೊಂದು ಮಗುವನ್ನು. ಇನ್ನೊಂದು ಮಗು ಯಾವುದು? ಟ್ವಿನ್ಸು. ಟ್ವಿನ್ಸ್ ಅನ್ನೋದಕ್ಕೆ ಇನ್ನೊಂದು ರೀತಿಯಲ್ಲಿ ಹೇಳಿದ್ರೆ ರೂಪ ಪ್ರತಿರೂಪ. ಅದಕ್ಕೆ ನಾನು ಟ್ವಿನ್ಸ್ ಅನ್ನೋದು ಇಂಪಾರ್ಟೆಂಟ್ ಅಂದಿದ್ದು. ರೂಪ ಮತ್ತು ಪ್ರತಿರೂಪ, ಕನ್ನಡಿಯಲ್ಲಿ ನೋಡಿಕೊಂಡಾಗ ನನ್ನನ್ನು ನಾನು, ನನ್ನ ಬಲಗಡೆ ಬಲಗಡೆ ಅಲ್ಲ, ಅದು ಎಡಗಡೆ ಆಗಿರುತ್ತೆ. ಎದುರುಗಡೆ ಇದೆ ಮತ್ತು ಎಡಗಡೆ ಇದೆ ಅಲ್ವಾ? ಸೊ ದಿಸ್ ಇಸ್ ರಿಲೇಷನ್ಶಿಪ್, ಇಸ್ ವೆರಿ ಇಂಪಾರ್ಟೆಂಟ್. ಇಲ್ಲಿ ಇದು ಯಾಕೆ ಬಹಳ ಇಂಪಾರ್ಟೆಂಟ್ ಆದ ಅಂದರೆ, ನೀವು ರಂಗಭೂಮಿಗೆ ಬಂದಾಗ ಇದೇ ಬರೋದು, ಪ್ರತಿರೂಪ ರೂಪ ಪ್ರತಿರೂಪಗಳು, ಬಿಂಬಗಳು ಪ್ರತಿಬಿಂಬಗಳು, ಇವುಗಳೇ ಬರೋದು. ಅದು ಯಾಕೆ ಬರ್ತಾ ಇದೆ ಅಂದರೆ ಈ ಕಾರಣಕ್ಕೆ, ನಾನು ಹೇಳ್ತಾ ಇದ್ದೀನಲ್ಲ ಈ ಕಾರಣಕ್ಕೆ. ಈ ನಾಟಕ ತನಕ ಹೋಗಲೇ ಬೇಡಪ್ಪ, ಬದುಕಿನಲ್ಲೇ ಇದೆ ಅದು, ಬದುಕಿನ ಪ್ರಾರಂಭವೇ ಅದು ಅಂತ. ಸೊ ಮತ್ತೆ ವಾಪಸ್ ಕತೆಗೆ ಬರ್ತೀನಿ ಅಲ್ಲಿ ಇನ್ಸಿಡೆಂಟಿಗೆ. ಆ ಮಗು ಕೇಳ್ತಾರೆ, ಒಂದು ಮಗು ಇನ್ನೊಂದು ಮಗುನ ಕೇಳ್ತಾರೆ, ನಮಗೆ ಹೇಗೆ ಕಾಣಿಸುತ್ತದೆ? ಆ ಉತ್ತರ ಕೊಡ್ತಿದ್ದ ಮಗು ಏನನ್ನು ಹೇಳ್ತೀನಿ, ನಿಂಗಷ್ಟು ಗೊತ್ತಾಗಲ್ವಲ್ಲ, ಹೆಂಗೆ ಕಾಣಿಸುತ್ತೆ ಅಂದರೆ, ನೀನು ಬಕೆಟಲ್ಲಿ ನೀರು ತುಂಬಿದ್ದಾಗ ನೀರು ಹತ್ರ ನೋಡಿದ್ಯೋ ನಿನ್ನ? ಒಂದು ಬಕೆಟಲ್ಲಿ ಸ್ನಾನ ಮನೆಯಲ್ಲಿ ನೀರು ತುಂಬಿರ್ತೀವಲ್ಲ, ಆಗ ಬಗ್ಗಿದ್ರೆ ಆ ನೀರೊಳಗೆ ಏನು ಕಾಣುತ್ತೆ? ಪ್ರತಿಬಿಂಬ, ಇಮೇಜ್. ನೋಡಿ, ಇದನ್ನು ಒಂದು ಮಗು ಗ್ರಹಿಸ್ಬಿಟ್ಟಿದೆ. ಆ ಮಗು ಹೇಳ್ತಾ ಇದೆ, ಅಷ್ಟು ಗೊತ್ತಿಲ್ವಾ, ನೀನು ಬಕೆಟ್ ಒಳಗಡೆ ನೀರಲ್ಲಿದ್ದಾಗ ನೀನು ನೋಡ್ಕೊಂಡಾಗ ನಿನಗೇನು ಕಾಣ್ತು? ನನ್ನ ಮುಖ ಕಾಣ್ತು, ಏನು ನಾವು ಉತ್ತರ ಕೊಡ್ತಾ ಇದೆ ಅಷ್ಟೇ. ಹಾಗೆ ಕಣ್ಣು ಕಾಣಿಸೋದು ಅಂತ ಆ ಪ್ರಶ್ನೆ ಕೇಳಿದ ಬಗ್ಗೆ ಇನ್ನೂ ಅರ್ಥ ಆಗಿಲ್ಲ. ಇಲ್ಲ, ಅದೇ ಮಗು ಕಾಣಿಸುತ್ತೆ ಮತ್ತದು. ಈ ಉತ್ತರಿಸಿದ್ದ ಮಗು ಏನು ಹೇಳ್ತು ಅಂತಂದರೆ, ನಿನ್ನ ಕಣ್ಣಲ್ಲಿ ಏನಪ್ಪ ಇರುತ್ತೆ, ಏನಿರುತ್ತೆ? ಮಗುವಿನ ಅನುಭವದ ಹಿನ್ನೆಲೆಯಲ್ಲಿ ಉತ್ತರ ಹೇಳ್ಬೇಕು, ನಮ್ಮ ಅನುಭವದ ಹಿನ್ನೆಲೆಯಲ್ಲ. ಮಗುವಿನ ಅನುಭವದ ಹಿನ್ನೆಲೆಯಲ್ಲಿ ಒಂದು ಅಂಶ ಆಗಿದೆ, ಏನಂದರೆ ಕಣ್ಣಲ್ಲಿ ಕಣ್ಣೀರಿದೆ ಅಲ್ವಾ? ಹೊತ್ತಿದೆ, ನಕ್ಕಿದೆ, ಇನ್ನೇನೋ ಮಾಡಿದೆ, ಕಣ್ಣೀರಿದೆ, ಕಣ್ಣೀರು. ನಾನು ಬೇಕು ಅಂತ ಶಬ್ದವನ್ನು ಹೊಡೆದೇಳ್ತಿದ್ದೀನಿ, ಆ ಹೊಡೆದೇಳ್ತೀನಿ ಯಾಕೆ ಅಂತ ಆಮೇಲೆ ಹೇಳ್ತೇನೆ. ಕಣ್ಣೀರಿದೆ, ಕಣ್ಣೀರು, ಹೌದು ಕಣ್ಣೀರಿದೆ. ನೀರಲ್ಲಿ ಮುಖ ಕಾಣುತ್ತಾ? ಕಾಣುತ್ತೆ. ಕಣ್ಣಲ್ಲಿ ನೀರಿರೋದ್ರಿಂದ ಕಣ್ಣಿಗೆ ಮುಖ ಕಾಣುತ್ತೆ. ಇದು ಸರಿ ತಪ್ಪ? ಸರಿ ಹೌದು ಮತ್ತು ತಪ್ಪು ಹೌದು. ಸರಿ ಯಾಕೆ ಅಂದರೆ ಅದು ಅನುಭವ, ಮಗುವಿನ ಅನುಭವ. ಮಗುವಿಗೆ ಅನುಭವಕ್ಕೆ ಗೊತ್ತಿದೆ, ಆ ಕಣ್ಣಿನಲ್ಲಿ ನೀರು ತುಂಬಿಕೊಂಡು ಬಿಟ್ಟರೆ ಕಾಣಿಸಲ್ಲ, ಅಂದರೆ ಪೂರ್ತಿ ಕಣ್ಣು ತುಂಬ ನೀರೇ ಆಗಿಬಿಟ್ರೆ ಕಾಣಿಸೋದಿಲ್ಲ ಅಂತ ಗೊತ್ತಿದೆ ಮಗುಗೆ. ಹೇಳಲಿಕ್ಕೆ ಬರದೇ ಇರ್ಬೋದು, ಆದರೆ ಅನುಭವಕ್ಕೆ ಬಂದಿದೆ. ಮತ್ತು ಮಗು ಗೊತ್ತಿದೆ, ಆ ಕಣ್ಣಲ್ಲಿ ನೀರಿರೋದಕ್ಕೂ ಬಕೆಟಲ್ಲಿ ನೀರಿದ್ದಾಗ ಅಲ್ಲಿ ನೋಡೋದಕ್ಕೂ ಏನೋ ಒಂದು ಸಂಬಂಧ ಇರಬೇಕು, ಬಿಂಬ ಮತ್ತು ಪ್ರತಿಬಿಂಬದ ಸಂಬಂಧ ಇರಬೇಕು. ನೀರಲ್ಲಿ ತನಗೆ ತಾನೇ ಬಿಂಬ ಪ್ರತಿಬಿಂಬ ಇರೋದಿಲ್ಲ, ಬಿಂಬ ಬೀಳದ ಹೊರತು ಪ್ರತಿಬಿಂಬ ಇರೋದಿಲ್ಲ, ಬಿಂಬ ಇದ್ದರೆ ಪ್ರತಿಬಿಂಬ. ಇದು ನಮ್ಮ ನಿಮ್ಮ ವಿವರಣೆ, ಅದು ಮಗುಗೆ ಹಿಂಗೆ ಹೇಳಲಿಕ್ಕೆ ಬರೋದಿಲ್ಲ, ಅದರ ಅನುಭವ ಇದೆ. ಇದನ್ನು ಆ ಮಗು ವಿವರಿಸ್ತಾ ಇದೆ. ಸುಳ್ಳು ಹೌದು, ಸುಳ್ಳು ಯಾವ ಅರ್ಥದಲ್ಲಿ ಸುಳ್ಳು? ವೈಜ್ಞಾನಿಕ ಅರ್ಥದಲ್ಲಿ ಸುಳ್ಳು. ವೈಜ್ಞಾನಿಕ ಅರ್ಥದಲ್ಲಿ ಸುಳ್ಳು ಯಾಕೆ? ಕಣ್ಣಿಗೆ ಯಾವುದ್ರ ಮೂಲಕ ಕಾಣಿಸುತ್ತೆ ನಿಮಗೆ? ಸ್ಟ್ರಕ್ಚರ್ ಆಫ್ ಐಸ್ ಗೊತ್ತಿದೆಯಲ್ವ, ಅದರಲ್ಲಿ ಮಸೂರಗಳಿರ್ತವೆ ಗೊತ್ತಾನೆ, ಲೆನ್ಸ್ಗಳು ಬೇಕಾದಷ್ಟು ಬೇರೆ ಬೇರೆ ಇರೋದು. ಸೊ ಅದರ ಮೂಲಕ ಬಿಂಬ ಪ್ರತಿಬಿಂಬ ಆ ರೀತಿಯಲ್ಲಿ ಕೆಲಸ ಮಾಡ್ತಿರುತ್ತೆ. ಕಣ್ಣಿನ ನೀರಿಂದ ಅಲ್ಲ, ಬಿಂಬ ಇದೆ ಅಲ್ಲಿ, ಇದು ಮಸೂರವೇ ಇದೆ, ಲೆನ್ಸೇ ಇದೆ ಕಣ್ಣೊಳಗಡೆ. ಅದರಿಂದ ಅದು ವೈಜ್ಞಾನಿಕ ಸತ್ಯ. ಇಲ್ಲಿ ಗಮನಿಸಿ,
ಒಂದು ನಿಮ್ಮ ಅನುಭವ ಸತ್ಯ, ಇನ್ನೊಂದು ವೈಜ್ಞಾನಿಕ ಸತ್ಯ. ಒಂದಕ್ಕೊಂದು ಸಂಬಂಧ ಇದೆ, ಆದರೆ ಆ ಸಂಬಂಧದಲ್ಲಿ ಹಿಂದೆ ಇರುವ ಸತ್ಯ ಯಾವುದನ್ನು ಅವಲಂಬಿಸಿದೆ ಅಂದರೆ ನಿಮ್ಮ ಗ್ರಹಿಕೆಯ ನೆಲೆಗಟ್ಟನ್ನು ಅವಲಂಬಿಸಿದೆ. ಇದು ಬಹಳ ಮುಖ್ಯ ಆಗ್ತದೆ. ನಾವು ಏನನ್ನು ನೋಡ್ತೇವೆ ಅದನ್ನು ಅವಲಂಬಿಸಿದ ಹಾಗೆ ಆ ಕಾಣಿಸೋದು ಇರುತ್ತೆ. ನಾವು ಏನು ನೋಡ್ತೇವೆ ಕಾಣಿಸ್ತೇವೆ ಅನ್ನೋದಕ್ಕೂ, ನೀವು ರಂಗಭೂಮಿಯನ್ನು ಕುರಿತು ಮಾತಾಡಲಿಕ್ಕೆ ಹೊರಟಾಗ ಇದೇ ಅರ್ಥದಲ್ಲಿ ಮಾತಾಡ್ತಿರ್ತೀವಿ. ಈ ಶಬ್ದಗಳು ಬಳಸೋದಿಲ್ಲ, ಈ ಪದಗಳು ಬಳಸೋದಿಲ್ಲ, ಆದರೆ ಅದರ ಹಿಂದೆ ಇರುವ ತಾತ್ವಿಕತೆ ಅಥವಾ ಮನೋವೈಜ್ಞಾನಿಕತೆ ಇದೇ ರೀತಿಯದ್ದು. ರಂಗದ ಮೇಲೆ ನಡೆಯೋದು ಸತ್ಯನ ಸುಳ್ಳು ಗೊತ್ತಿದೆ ಏನು ಅಂತ. ಏನದು ಸತ್ಯನ ಸುಳ್ಳ? ನೀವಲ್ಲಿ ಎಷ್ಟೇ ನಾವು ಕನ್ನಡದಲ್ಲಿ ಬಂದಿರೋ ಒಂದು ಅತ್ಯಂತ ಅದ್ಭುತವಾದ ನಟನೆಗೆ ಸಂಬಂಧಿಸಿದ ಹಾಗೆ ಬಹಳ ಒಳ್ಳೆಯ ಕೃತಿ, ಕನ್ನಡದಲ್ಲಿ ಅಷ್ಟೇ ಅಲ್ಲ ಇಂಗ್ಲೀಷಲ್ಲೂ ಅಷ್ಟು ಒಳ್ಳೆಯ ಕೃತಿ ಸಿಗೋದು ಅಪರೂಪ. ಕನ್ನಡದ ಒಬ್ಬ ಮುಖ್ಯ ನಿರ್ದೇಶಕ ಪ್ರಸನ್ನ, ಯಾವುದು ನಟನೆಯ ಪಾಠ, ನಟನೆಯ ಪಾಠದ ಮೊದಲನೇ ಅಧ್ಯಾಯದಲ್ಲಿಯೇ ಇದನ್ನು ಮಾತಾಡ್ತಾರೆ. ನಾವು ಮಾಡೋದು ಸುಳ್ಳು, ಸುಳ್ಳಿನ ಮೂಲಕ ಏನು ಮಾಡ್ತೇವೆ, ಸತ್ಯವನ್ನು ಆವಿಷ್ಕಾರ ಮಾಡ್ತೇವೆ. ಈಗ ನಾನು ಹೇಳ್ತಿರೋದು ಅದನ್ನೇ, ಸುಳ್ಳು ಅದು ಸುಳ್ಳಲ್ಲ, ಆ ಸುಳ್ಳಿನ ಮೂಲಕ ಸತ್ಯವನ್ನು ಕಾಣ್ತಾ ಇದ್ದೇನೆ. ಸುಳ್ಳು ಯಾವುದು? ಕಂಡ ನೀರಿತ್ತು ಅದಕ್ಕೆ ಕಾಣಿಸ್ತು ಅನ್ನೋದು ಸುಳ್ಳು. ಅದು ಅದರಿಂದ ಅಲ್ಲ ಕಾಣಿಸೋದು, ಅದರ ಮಸೂರ ಇದೆ ಕಣ್ಣಲ್ಲಿ ಅದಕ್ಕೆ ಕಾಣಿಸೋದು. ಆದರೆ ಈ ಸುಳ್ಳಿನ ಮೂಲಕ ಹೊರಟಾಗ್ಲೇ ನಿಮಗೆ ಇನ್ನೊಂದು ನಿಜದ ಸತ್ಯ ಕಾಣಿಸ್ತಾ ಹೋಗೋದು. ಎಲ್ಲಿಂದ ಎಲ್ಲಿಗೆ ಸಂಬಂಧ ಇದೆ ಅದು? ನಿಜವಾಗಿಯೂ ಅವೆರಡಕ್ಕೂ ಅದೇ ಸಂಬಂಧ ಇರೋದು. ರಂಗಭೂಮಿಗೂ ಸಾಹಿತ್ಯಕ್ಕೂ ಇದೇ ಸಂಬಂಧ ಇರೋದು, ರಂಗಭೂಮಿಗೂ ಶಿಕ್ಷಣಕ್ಕೂ ಇದೇ ಸಂಬಂಧ ಇರೋದು, ಸತ್ಯ ಮತ್ತು ಸುಳ್ಳುಗಳಲ್ಲ. ಸಾಹಿತ್ಯದ ಸಂದರ್ಭ ನಾನು ಹೇಳಿದ್ದೆಲ್ಲ ಸತ್ಯ ಅಲ್ಲ, ಸತ್ಯದ ಭ್ರಮೆಯನ್ನು ಸೃಷ್ಟಿಸುವ ಪದಗಳ ಮೂಲಕ ಮಾತಾಡ್ತಿದ್ದೇನೆ. ಅದು ಒಳಗಡೆ ಅದು ಸತ್ಯ ಇದೆ, ನೀವು ಸುಳ್ಳು ಅಲ್ಲ. ಅದು ಕುಮಾರವ್ಯಾಸ ಸುಳ್ಳು ಹೇಳಲಿಲ್ಲ ಅಥವಾ ವಾಲ್ಮೀಕಿ ಸುಳ್ಳು ಹೇಳಲಿಲ್ಲ, ಆದರೆ ಸುಳ್ಳಿನ ಹಾಗೆ ಅನೇಕ ಸಂದರ್ಭದಲ್ಲಿ ಕಾಣಿಸ್ತಿರುತ್ತೆ, ಕಾಣಿಸ್ತಿರುತ್ತೆ, ಭಾಸವಾಗ್ತಿರುತ್ತೆ. ಇದೊಂದು ಅದ್ಭುತವಾದ ಶಬ್ದ, ಭಾಸ, ಭಾಸವಾಗುವುದು. ಈ ಭಾಸವಾಗೋದು ಅನ್ನೋದಕ್ಕೆ ಇರತಕ್ಕಂಥ ಅಂತರ ಸಂಬಂಧವನ್ನು ನಾನು ಹೇಳ್ತಿರೋ ಸಂದರ್ಭದಲ್ಲಿ ಗುರುತಿಸಲು ಪ್ರಯತ್ನಿಸ್ತೇನೆ.